ಜೈ ಹಿಂದ್ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಮಹತ್ವಪೂರ್ಣವಾಗಿರುವಂತಹ ಮಾತುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ಈಗಾಗಲೇ ನಿಮಗೆ ಗೊತ್ತಿರಬಹುದು ಎಕ್ಸಾಮ್ಸ್ಗಳು ಇರುವಂಥದ್ದು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ಸ್ಗಳು ಮುಗಿದಿವೆ ಆದಾಗ್ಯೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಒಂದು ಇಪ್ಪತ್ತು ಅಂತಂದರೆ ಒಂದು ಫೈವ್ ಡೇಸ್ ಒಳಗಡೆ ಫೈವ್ ಐದರಿಂದ ಏಳು ಡೇಸ್ ಒಳಗಡೆ ಕಿ ಆನ್ಸರ್ಸ್ಗಳು ಬರ್ತಾವೆ ಅಂತೇಳಿ ಬಟ್ ಹಾಗೆ ಆಗಲಿಲ್ಲ ಕೆಲವೊಂದಿಷ್ಟು ತಾಂತ್ರಿಕ ತೊಂದರೆಗಳಿಂದ ಈ ಕಿ ಆನ್ಸರ್ಸ್ಗಳು ಬಿಡೋ ಎಸ್ ಎಸ್ಸಿದವರು ಬಿಡಲಿಲ್ಲ ಸೊ ಯಾಕೆ ಅನ್ನೋದು ಈಗಾಗಲೇ ನಿಮಗೆ ಅದು ಕೂಡ ಗೊತ್ತಾಗಿದೆ ಸೊ ಕೆಲವೊಂದಿಷ್ಟು ಸೆಂಟರ್ಸ್ಗಳ ಕೆಲವೊಂದಿಷ್ಟು ಸೆಂಟರ್ಸ್ಗಳ ಕೆಲವೊಂದಿಷ್ಟು ಶಿಫ್ಟ್ಗಳನ್ನು ಮಾತ್ರ ಏನು ಮಾಡಿದ್ದಾರೆ ಅಂತಂದ್ರೆ ರೀ ಎಕ್ಸಾಮ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಎಸ್ ಸಿದವರು ಎಸ್ ಎಸ್ ಸಿ ಜೀಡಿದ್ದು ಸೊ ರೀ ಎಕ್ಸಾಮ್ ಇರ್ತಕ್ಕಂಥದ್ದು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರೀ ಎಕ್ಸಾಮ್ ಇದೆ ಸೊ ಈ ಎಕ್ಸಾಮ್ ಆದ ತಕ್ಷಣವೇ ನಿಮ್ಮ ಕೀ ಆನ್ಸರ್ಸ್ಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುವಂತಹ ಚಾನ್ಸಸ್ಗಳು ಇದ್ದಾವೆ ಸೊ ಎಕ್ಸಾಮ್ ಆದ ಒಂದು ಫೈವ್ ಡೇಸ್ ಒಳಗಡೆ ಅಂತಂದ್ರೆ ಐದು ಎಪ್ರಿಲ್ ಐದು ಎಪ್ರಿಲ್ ಒಳಗಡೆ ನಮಗೆ ಕೀ ಆನ್ಸರ್ಸ್ಗಳು ನೋಡಲಿಕ್ಕೆ ಸಿಗ್ತಾ ಇದಾವೆ ಸೊ ಹಾಗಾಗಿ ಅಲ್ಲಿಯವರೆಗೆ ವೇಟ್ ಮಾಡಿರಿ ಸೊ ಅಲ್ಲಿವರೆಗೆ ವೇಟ್ ಮಾಡಿ ಹಾಗೆ ನಾವು ಕಾಲವನ್ನು ಹರಣ ಮಾಡುವಂತಹ ಮೂರ್ಖತನ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಹಾಗಾದರೆ ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆನ ಮಾಡೋಣ ಸೊ ಇಂಪಾರ್ಟೆಂಟ್ ಏನು ಅಂತಂದರೆ ಈಗ ಯಾರಿಗೆ ಎಷ್ಟು ಅಂಕಗಳು ಬಂದಿವೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಕೀ ಆನ್ಸರ್ಸ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಎಷ್ಟು ಅಂಕಗಳು ನಮಗೆ ಬಂದಾವೆ ಎಷ್ಟು ನಮ್ಮ ಸ್ಕೋರ್ ಆಗ್ತಾ ಇದೆ ಮಾರ್ಕ್ಸ್ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ಅವಾಗಲೇ ಗೊತ್ತಾಗೋದು ಕೀ ಆನ್ಸರ್ ಬಿಟ್ಟ ಮೇಲೆ ಸೊ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಮನಸ್ಸಿನಲ್ಲಿದೆ ಎಷ್ಟು ಅಂಕಗಳು ನಮಗೆ ಬಂದರೆ ನಾವು ಫಿಸಿಕಲ್ ಮಾಡಬೇಕು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಸಂಬಂಧ ಇರುವಂತಹ ಮಾಹಿತಿ ಇದರಲ್ಲಿ ನಾನು ಹಂಚ್ಕೋತಾ ಇದ್ದೇನೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳು ನೋಟಿಫಿಕೇಶನ್ ಪಡೆಯಲು ಸೊ ಇಲ್ಲಿ ಕೆಲವೊಂದಿಷ್ಟು ನಾವು ಪಾಯಿಂಟ್ಸ್ಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ ಎಸ್ ಎಸ್ ಸಿ ಜಿ ಡಿದು ಇದೇ ಫಸ್ಟ್ ಸಲ ಈ ರೀತಿ ಆಗ್ತಾ ಇರುವಂಥದ್ದು ಸೊ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ಏನಿದೆ ಅದು ರೀ ಎಕ್ಸಾಮ್ ಇರ್ತಕ್ಕಂಥದ್ದು ಆಗ್ತಾ ಇರುವಂಥದ್ದು ಇದು ಮೊದಲನೇ ಪಾಯಿಂಟ್ ನಾನು ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನು ಅಂತಂದ್ರೆ ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಕರ್ನಾಟಕದಿಂದ ಯಾರು ಎಕ್ಸಾಮ್ಸನ್ನು ಬರ್ದೇರಿ ಅವ್ರಿಗೆ ಈ ರೀ ಎಕ್ಸಾಮ್ ಇರ್ತಕ್ಕಂಥದ್ದು ಕೊಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ಕೂಡ ಯಾವುದೇ ಸೆಂಟರ್ದು ಕರ್ನಾಟಕದ್ದು ಎಕ್ಸಾಮ್ ಎಕ್ಸಾಮು ಬಂದಿಲ್ಲ ಕರ್ನಾಟಕದವರು ಹೆದರುವಂಥ ಅವಶ್ಯಕತೆ ಇಲ್ಲ ಆಮೇಲೆ ನೀವು ರೀ ಎಕ್ಸಾಮ್ ಕೊಡುವಂಥ ಅವಶ್ಯಕತೆ ಕೂಡ ಇಲ್ಲಿ ಇಲ್ಲ ಈಗಾಗಲೇ ಬಹಳಷ್ಟು ಶಿಫ್ಟ್ಗಳನ್ನು ಎಸ್ ದವರು ಇಪ್ಪತ್ತನೇ ತಾರೀಕಿಗೆ ಬಿಟ್ಟಿದ್ರು ಅದಾದ್ಮೇಲೆ ಮತ್ತೆ ಎರಡು ಶಿಫ್ಟ್ ಗಳಿರ್ತಕ್ಕಂಥದ್ದು ಮತ್ತೆ ರೀ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಮತ್ತೆ ಒಂದು ಕೋರಿಜನ್ ಕೋರಿಜನ್ ಇರ್ತಕ್ಕಂಥದ್ದು ಬಿಡಲಾಗಿದೆ ಸೊ ಹಾಗಾಗಿ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಇದು ಆಲ್ಮೋಸ್ಟ್ ರೀ ಎಕ್ಸಾಮ್ ಆಗ್ತಾ ಇರುವಂಥದ್ದು ಉತ್ತರ ಪ್ರದೇಶ ರಾಜ್ಯದ್ದು ಆಮೇಲೆ ಬಿಹಾರ ರಾಜ್ಯದ್ದು ಆಮೇಲೆ ನೆಕ್ಸ್ಟ್ ಇರತಕ್ಕಂಥದ್ದು ದೆಹಲಿಯದು ದೆಹಲಿದ್ದು ಈ ಒಂದು ಮೂರು ರಾಜ್ಯದ್ದು ಕೆಲವೊಂದಿಷ್ಟು ಶಿಫ್ಟ್ಗಳು ಮಾತ್ರ ರೀಎಕ್ಸಾಮ್ ಎಕ್ಸಾಮ್ ಇರ್ತಕ್ಕಂಥದ್ದು ಆಗ್ತಾ ಇದಾವೆ ಓದಿದ್ದು ಎಲ್ಲಿಯೂ ಕೂಡ ರೀಎಕ್ಸಾಮ್ ಎಕ್ಸಾಮ್ ಇರತಕ್ಕಂಥದ್ದು ಮಾಡ್ತಾ ಇಲ್ಲ ಇದು ಫಸ್ಟ್ ಕರ್ನಾಟಕದವರು ಯಾರೂ ಕೂಡ ಎಕ್ಸಾಮ್ ರೀಎಕ್ಸಾಮ್ ಎಕ್ಸಾಮ್ ಕೊಡುವಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಈಗ ನೆಕ್ಸ್ಟ್ ನಾವು ಪಾಯಿಂಟಿಗೆ ಬರೋಣ ಏನು ಅಂತಂದರೆ ಎಷ್ಟು ಅಂಕಗಳು ಬಂದರೆ ಎಷ್ಟು ಅಂಕಗಳು ಎಷ್ಟು ಅಂಕಗಳು ಬಂದರೆ ನಾವು ಫಿಸಿಕಲ್ ಇರ್ತಕ್ಕಂಥದ್ದು ರನ್ನಿಂಗ್ ಇರ್ತಕ್ಕಂಥದ್ದು ನಾವು ಮಾಡಬೇಕು ಅಂತೇಳಿ ಫಿಸಿಕಲ್ ಮಾಡಬೇಕು ಈಗಾಗಲೇ ನಿಮಗೆ ಅಂಕ ಅಂತೂ ಗೊತ್ತಿಲ್ಲ ಮಾರ್ಕ್ಸ್ ಎಷ್ಟು ಬರ್ತಾವ ಅಂತೇಳಿ ಬಟ್ ನಿಮಗೆ ಒಂದು ಅಂದಾಜು ಗೊತ್ತಿರುತ್ತೆ ಒಂದು ಅಂದಾಜು ಗೊತ್ತಿರುತ್ತೆ ಇಷ್ಟು ಅಂಕಗಳು ನನಗೆ ಬರಬಹುದು ಅಂತ ನಿಮಗೆ ಅಂದಾಜು ಗೊತ್ತಿರುತ್ತೆ ಸೊ ಇಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ ಮೇಲ್ ಪ್ಲಸ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರಿಗೂ ಕೂಡ ಹೇಳ್ತಾ ಇರ್ಬೋದು ಏನು ಅಂತಂದರೆ ಸಿಕ್ಸ್ಟಿ ಪ್ಲಸ್ ಅಂಕಗಳು ನಿಮಗೆ ಬರ್ತಾ ಇದ್ದಾರೆ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ಗಳು ಹೇಳ್ತಾ ಇದ್ದೇನೆ ನಾನು ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಅಂತಂದರೆ ಕ್ವಶನ್ಸ್ಗಳು ಎಷ್ಟಾಗ್ತವೆ ಮೂವತ್ತು ಕ್ವೆಶನ್ಸ್ಗಳು ನಿಮ್ಮ ರೈಟ್ ಆಗ್ತಾ ಇದ್ದು ನನ್ನ ಮೂವತ್ತು ಕ್ವಶನ್ಸ್ ರೈಟ್ ಆಗ್ತಾವು ಅಂತ ನನಗೆ ನಿಮಗೆ ಅನಿಸ್ತಾ ಇತ್ತು ಅಂತಂದರೆ ಅರವತ್ತು ಅಂಕಗಳು ನಿಮಗೆ ಬರ್ತವೆ ಅಂತ ಅನಿಸ್ತಾ ಇದ್ರೆ ನೀವು ಫಿಸಿಕಲ್ ಇವತ್ತಿನಿಂದಲೇ ಪ್ರಾಕ್ಟೀಸ್ ಮಾಡಿರಿ ಇವತ್ತರಿಂದಲೇ ಫಿಸಿಕಲ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿರಿ ಮುಂದೆ ಇರ್ತಕ್ಕಂಥದ್ದು ಫಿಸಿಕಲ್ ಆದಮೇಲೆ ಮೆಡಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಒಂದು ಬೇರೆ ಬರ್ತೈತಿ ಆಮೇಲೆ ನೆಕ್ಸ್ಟ್ ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಬೇರೆ ಬರ್ತೈತಿ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ಈಗ ಫಿಸಿಕಲ್ದು ತಯಾರಿ ಇರ್ತಕ್ಕಂಥದ್ದು ನಡೆಸ್ರಿ ಈಗ ಬಹಳಷ್ಟು ಜನರು ಇನ್ನೊಂದು ಈಗ ನಿಮ್ಗೆ ಇದೊಂದು ಡೌಟ್ ಕ್ಲಿಯರ್ ಆಯಿತು ಎಷ್ಟು ಅಂಕ ಬಂದರೆ ನಾವು ಮಾಡಬೇಕು ಎಷ್ಟು ಅಂಕಗಳು ಬರ್ತಾ ಇದ್ದರೆ ನೀವು ಫಿಸಿಕಲ್ ಮಾಡ್ಬೋದು ಅರವತ್ತು ಅಂಕಗಳು ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಬಗ್ಗೆ ಕೇಳ್ತಾ ಇದ್ರು ಡಾಕ್ಯುಮೆಂಟ್ಸ್ಗಳು ಹೇಗಿರಬೇಕು ಏನು ಅಂತೇಳಿ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಈ ಫಿಸಿಕಲ್ ಡೇಟ್ ಬಿಟ್ಟ ಮೇಲೆ ಕೀ ಆನ್ಸರ್ಸ್ಗಳು ಬಿಟ್ಟ ಮೇಲೆ ನಾನು ಇದನ್ನ ಹೇಳ್ತೇನೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಹೇಳ್ತೇನೆ ಸಂಪೂರ್ಣವಾದ ವಿವರ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮೆಡಿಕಲ್ ಬಗ್ಗೆಯೂ ಕೂಡ ಕೇಳ್ತಾ ಇದ್ರು ಫಿಮೇಲ್ ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ಗಳು ಮೆಡಿಕಲ್ ಬಗ್ಗೆ ಅದನ್ನು ಕೂಡ ನಾನು ವಿಡಿಯೋ ಇರತಕ್ಕಂಥದ್ದು ಮಾಡಿ ಹಾಕ್ತೇನೆ ಹೆದರುವಂತ ಅವಶ್ಯಕತೆ ಇಲ್ಲ ಎರಡು ಕೂಡ ಒಟ್ಟಿಗೆ ಇರ್ತಕ್ಕಂಥದ್ದು ಕೀ ಆನ್ಸರ್ಸ್ ಮೇಲೆ ನಾನು ಈ ಎರಡು ಒಂದು ವಿಡಿಯೋಸ್ ಈ ಎರಡು ಟಾಪಿಕ್ಗಳ ಮೇಲೆ ವಿಡಿಯೋ ಇರ್ತಕ್ಕಂಥದ್ದು ಮಾಡಿ ಹಾಕ್ತೇನೆ ಡಿಟೇಲ್ ಆಗಿ ಓಕೆನಾ ಇದಾದ್ಮೇಲೆ ಹೇಗೆ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕು ರನ್ನಿಂಗ್ ಇರ್ತಕ್ಕಂಥದ್ದು ನಾವು ಹೇಗೆ ಮಾಡಬೇಕು ಅದರ ಬಗ್ಗೆನು ಕೂಡ ನಾನು ನಾಳೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ರನ್ನಿಂಗ್ ಇರ್ತಕ್ಕಂಥದ್ದು ಯಾವ ರೀತಿ ನಾವು ಮಾಡಬೇಕಾಗುತ್ತೆ ಮೇಲ್ಸ್ಗಳಿಗೆ ಮೇಲ್ಸ್ ಗಳಿಗೆ ಬೇರೆ ಒಂದು ಸ್ಟ್ರಾಟಜಿ ಇಟ್ಕೋಬೇಕಾಗುತ್ತೆ ಫೀಮೇಲ್ಸ್ ಇರ್ತಕ್ಕಂಥದ್ದು ಬೇರೆ ಸ್ಟ್ರಾಟಜಿ ಇಟ್ಕೊಂಡು ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಆಮೇಲೆ ಇದ್ರ ಜೊತೆಗೆ ಹೆಲ್ತ್ ಇರ್ತಕ್ಕಂಥದ್ದು ಹೇಗೆ ಇಟ್ಕೋಬೇಕು ಫುಡ್ ಇರ್ತಕ್ಕಂಥದ್ದು ಏನೇನು ತಿನ್ಬೇಕಾಗುತ್ತೆ ನಾವು ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇರ್ತಕ್ಕಂಥದ್ದು ನಾಳೆ ಸಂಜೆ ವಿಡಿಯೋ ಮಾಡಿ ಹಾಕ್ತೇನೆ ನಾನು ರನ್ನಿಂಗ್ ಇರ್ತಕ್ಕಂಥದ್ದು ಹೇಗೆ ಮಾಡಬೇಕು ಅಂತೇಳಿ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮೇಲ್ ಇರ್ತಕ್ಕಂಥ ಐದು ಕಿಲೋಮೀಟರ್ ಓಡಬೇಕಾಗುತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ವರೆಗೆ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಸೊ ಇವ್ರಿಗೆ ಇಪ್ಪತ್ನಾಲ್ಕು ನಿಮಿಷ ಇರುತ್ತೆ ಇವ್ರಿಗೆ ಇರ್ತಕ್ಕಂಥದ್ದು ಎಂಟು ನಿಮಿಷ ಇರುತ್ತೆ ಇಷ್ಟರಲ್ಲಿ ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡಬೇಕಾಗತ್ತೆ ಇದು ನಾಳೆ ಇರ್ತಕ್ಕಂಥದ್ದು ನಾನು ರನ್ನಿಂಗ್ ಬಗ್ಗೆ ಫಿಸಿಕಲ್ ಬಗ್ಗೆ ಡಿಟೇಲ್ ಆಗಿರುವಂತಹ ಒಂದು ವಿಡಿಯೋ ಇರ್ತಕ್ಕಂಥದ್ದು ಮಾಡಿ ಅಪ್ಲೋಡ್ ಮಾಡ್ತೇನೆ ಇದಾದ ಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಬಹಳಷ್ಟು ಜನರಿಗೆ ಮೆಡಿಕಲ್ ಬಗ್ಗೆ ಮತ್ತು ಡಾಕ್ಯುಮೆಂಟ್ ಬಗ್ಗೆ ಬಹಳಷ್ಟು ಡೌಟ್ಸ್ಗಳಿದ್ದಾವೆ ಬೇಗ ಇದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಬಟ್ ಮೆಡಿಕಲ್ ಬಗ್ಗೆ ಏನಾದರೂ ಡೌಟ್ಸ್ಗಳು ನಿಮಗೆ ಇದ್ದು ಅಂತಂದರೆ ನನ್ನ ಪರ್ಸನಲ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನನ್ನದು ವಾಟ್ಸ್ಆ್ಯಪ್ ನಂಬರ್ ಇದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಮೆಸೇಜ್ ಮಾಡಿರಿ ಸೊ ಡೌಟ್ಸ್ಗಳನ್ನೇ ಕ್ಲಿಯರ್ ಯಾಕಂತಂದ್ರೆ ಯಾಕಂತಂದರೆ ಮೆಡಿಕಲ್ದೊಳಗೆ ಏನಾದರೂ ಇತ್ತು ಅಂತಂದರೆ ಈಗಲೇ ಅದನ್ನು ರಿಕವರಿ ಮಾಡಿಕೊಂಡು ಅಥವಾ ಏನಾದರೂ ಡಾಕ್ಟರ್ಸ್ಗಳಿಗೆ ತೋರಿಸ್ಕೊಂಡು ಈಗಲೇ ಅದನ್ನು ರಿಕವರಿ ಮಾಡಬಹುದು ಒಂದು ಮಂತ್ ಒಂದು ಒಂದೂವರೆ ತಿಂಗಳ ಇರುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡ್ರಿ ಏನೋ ಡೌಟ್ ಇತ್ತು ಅಂತಂದರೆ ನೀವು ಇದನ್ನ ಮಾಡ್ಕೊಳ್ರಿ ಆಮೇಲೆ ಡಾಕ್ಯುಮೆಂಟ್ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆಲ್ಮೋಸ್ಟ್ ಆಲ್ ನೀವು ಎಲ್ಲರೂ ಡಾಕ್ಯುಮೆಂಟ್ಸ್ ತೆಗೆಸಿರ್ತೀರಿ ಬಟ್ ಆದರೂ ಕೂಡ ಒಂದ್ಸಲ ವಿಡಿಯೋ ಡಾಕ್ಯುಮೆಂಟ್ ಮತ್ತು ಮೆಡಿಕಲ್ ಬಗ್ಗೆ ಡಿಟೇಲ್ ವಿಡಿಯೋ ನಿಮಗೆ ಅದ್ರ ಬಗ್ಗೆ ಹೇಳ್ತೇನೆ ಫೈನಲಿ ಒಂದು ಮಾತು ಹೇಳ್ತೇನೆ ಈ ಒಂದು ವಿಡಿಯೋನ ಮುಗಿಸ್ತೇನೆ ಏನು ಅಂತಂದ್ರೆ ಯಾರು ಕೂಡ ಕೀ ಆನ್ಸರ್ಸ್ ಕೀ ಆನ್ಸರ್ಸ್ಗಳನ್ನು ವೇಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಈಗಾಗಲೇ ಯೂಟ್ಯೂಬ್ಸ್ಗಳಲ್ಲಿ ಯೂಟ್ಯೂಬ್ದಲ್ಲಿ ಬಹಳಷ್ಟು ವಿಡಿಯೋಸ್ ಅಪ್ಲೋಡ್ ಆಗಿವೆ ಇವತ್ತು ಬರ್ತಾವೆ ನಾಳೆ ಬರ್ತಾವೆ ಈಗ ಸದ್ಯ ಬಂದಿದೆ ಈಗ ಚೆಕ್ ಮಾಡ್ರಿ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ವಿಡಿಯೋಸ್ ಬಂದಿವೆ ಬಟ್ ನಾನು ಕೂಡ ವಿಡಿಯೋ ಮಾಡಿದ್ದೆ ಈ ಡೇಟ್ಗೆ ಬರಬಹುದು ಅಂಥೇಳಿ ಅದು ನಾವು ಅಂದಾಜು ಮಾಡಿದ್ವಿ ಯಾಕಂತಂದರೆ ಹಿಂದಿನ ಒಂದು ಎರಡು ಮೂರು ವರ್ಷಗಳಲ್ಲಿ ನಾವು ನೋಡೋದಾದರೆ ಎಕ್ಸಾಮ್ಸ್ ಆದ ತಕ್ಷಣವೇ ಐದು ಆಮೇಲೆ ಏಳು ಆಮೇಲೆ ಎಂಟು ದಿನಗಳ ಒಳಗಡೆ ಅಕ್ಕಿ ಆನ್ಸರ್ಸ್ಗಳು ಬರ್ತಾವೆ ಅಂತ ನಾವು ಅಂದಾಜು ಮಾಡಿದ್ವಿ ಅದನ್ನ ನಾನು ಕೂಡ ಅಲ್ಲಿ ಹೇಳಿದ್ದೆ ಐದರಿಂದ ಎಂಟು ದಿವಸದ ಒಳಗಡೆ ಅಕ್ಕಿ ಆನ್ಸರ್ಸ್ಗಳು ಬರ್ತಾವೆ ಹೇಳಿ ಬಟ್ ಹಾಗೆ ಆಗಲಿಲ್ಲ ರೀ ಎಕ್ಸಾಮ್ಸ್ಗಳು ಇರೋದರಿಂದ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಅಲ್ಲಿ ರಿ ಎಕ್ಸಾಮ್ಸ್ ಮಾಡೋದರಿಂದ ಕಿ ಆನ್ಸರ್ಸ್ಗಳು ಬಿಟ್ಟಿಲ್ಲ ಈಗ ಮೂವತ್ತನೇ ತಾರೀಕು ಆದ ಮೇಲೇ ಕೀ ಆನ್ಸರ್ಸ್ಗಳು ನಿಮಗೆ ಸಿಗೋದು ಬಟ್ ಮೂವತ್ತನೇ ತಾರೀಕು ಆದಮೇಲೆ ನಿಮಗೆ ಮೂವತ್ತು ಒಂದನೇ ತಾರೀಕಿಗು ಕೂಡ ಏನು ಅಂತಂದರೆ ಕೀ ಆನ್ಸರ್ಸ್ಗಳು ಸಿಗಬಹುದು ಬಟ್ ನಾನು ಇದು ಫೈನಲ್ ಅಂತ ಹೇಳೋದಿಲ್ಲ ಬಟ್ ಮೂವತ್ತನೇ ತಾರೀಕದಿಂದ ಏಳು ದಿನಗಳ ಒಳಗಡೆ ನಿಮಗೆ ಕೀ ಆನ್ಸರ್ಸ್ಗಳು ನೋಡ್ಲಿಕ್ಕೆ ಸಿಗ್ತವೆ ಅಲ್ಲಿವರೆಗೆ ನೀವು ಫಿಸಿಕಲ್ ತಯಾರನ್ನು ನಡೆಸ್ರಿ ಈಗಲಿಂದಲೇ ನೀವು ಫಿಸಿಕಲ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ರಿ ಫಿಸಿಕಲ್ದಲ್ಲಿ ಬಹಳಷ್ಟು ಜನರು ಫೇಲ್ ಆಗ್ತಾರೆ ಅದ್ರ ಸಲುವಾಗಿ ಫಿಜ್ ಫಿಸಿಕಲ್ ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿ ರನ್ನಿಂಗ್ ಟಫ್ ಇರುತ್ತೆ ಮೇಲ್ ಫಿಮೇಲ್ಸ್ ಗಳಿಗೆ ಐದು ಕಿಲೋಮೀಟರ್ ಓಡಬೇಕಾಗುತ್ತೆ ಹುಡುಗರು ಆಮೇಲೆ ಹುಡುಗಿಯರು ಕಿಲೋಮೀಟರ್ ವರೆಗೆ ಓಡಬೇಕಾಗತ್ತೆ ಬೇಸಿಗೆ ಕಾಲ್ ಇರುತ್ತೆ ಆಮೇಲೆ ಓಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಓಕೆ ಸೊ ಇವತ್ತಲಿಂದಲೇ ನೀವು ಫಿಸಿಕಲಿಗೆ ಪ್ರಾಕ್ಟೀಸ್ ಮಾಡ್ರಿ ಅರವತ್ತು ಅಂಕಗಳು ನನಗೆ ಬರ್ತಾವೆ ಅನ್ನುವಂಥದ್ದು ಭರವಸೆ ಇತ್ತು ಅಂತಂದ್ರೆ ನೀವು ಫಿಸಿಕಲ್ ಇವತ್ತಲಿಂದಲೇ ಪ್ರಾಕ್ಟೀಸ್ ಮಾಡಿರಿ ಅದು ಫೈನಲ್ ಕಟಾಪ್ ಎಷ್ಟಿಗೆ ನಿಲ್ಲುತ್ತೆ ಮೆಡಿಕಲ್ ಎಷ್ಟಿಗೆ ಬರುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ ನಿಮಗೆ ನೋಡಿರಿ ಈ ಸಲ ಈ ಒಂದು ಫಿಸಿಕಲ್ ಮಾಡಿರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾ ನಾಳೆ ನಿಮ್ಮದು ಫಿಸಿಕಲ್ಗೆ ಬರಲಿಲ್ಲ ಅಂದ್ರೆ ಸರ್ ಅಂತ ಅನ್ನೋರು ಭಾಳ ಜನ ಇದ್ದಾರೆ ಸರ್ ನಾನು ಗೆ ಬರಲಿಲ್ಲ ಅಂತಂದ್ರೆ ಏನು ಮಾಡೋದು ರನ್ನಿಂಗ್ ಮಾಡಿ ಅಂತ ಆ ರೀತಿ ಅನ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ನಾಳೆ ನಿಮ್ಮದು ಫಿಸಿಕಲ್ಗೆ ಬರಲಿಲ್ಲ ನೀವು ರನ್ನಿಂಗ್ ಮಾಡಿರ್ತೀರಿ ಬಟ್ ಅದು ನಿಮ್ಮ ಹೆಲ್ತಿಗೆ ಒಳ್ಳೆಯದೇ ಇದೆ ಸೊ ರನ್ನಿಂಗ್ ಮಾಡೋದು ಹೆಲ್ತ್ಗೆ ಒಳ್ಳೆಯದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಇದು ಒಂದು ಎಕ್ಸಸೈಸ್ ಅಂತ ತಿಳ್ಕೊಂಡು ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ ಫಿಸಿಕಲ್ಗೆ ಬಂದರೆ ಅಲ್ಲಿ ಫಿಸಿಕಲ್ ಗ್ರೌಂಡದಲ್ಲಿ ಓಡುವಂತ ಇಲ್ಲ ಅಂತಂದರೆ ನಿಮ್ದು ಹೆಲ್ತ್ ಅಂತೂ ಓಕೆ ಚೆನ್ನಾಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಫಿಸಿಕಲ್ ಇರ್ತಕ್ಕಂಥದ್ದು ಮಾಡಿರಿ ಓಕೆ ಯಾರ್ದು ಅರವತ್ತು ಅಂಕಕ್ಕಿಂತ ಕಡಿಮೆ ಬರ್ತಾವ್ರಿ ಸರ್ ಅಂತ ಅನ್ನುವಂಥವ್ರು ಇದ್ರ ಅಂತಂದ್ರೆ ನೀವು ಈ ಬ್ಯಾಚ್ ಗೆ ಸೇರ್ಕೋಬಹುದು ಎಸ್ ಎಸ್ ಸಿ ಜಿ ಡಿಗೋಸ್ಕರ ಮಾಡಿರುವಂತ ಕ್ರಾಂತಿವೀರ ಬ್ಯಾಚ್ ಕನ್ನಡದಲ್ಲಿದೆ ಜಿ ಕೆ ಜಿ ಎಸ್ ಇಂಗ್ಲಿಷ್ ಮ್ಯಾಥ್ಸ್ ರೀಸನಿಂಗ್ ಲೈವ್ ಕ್ಲಾಸಸ್ ಮಾಕ್ ಟಾಸ್ಟ್ ಎಲ್ಲ ಅವೈಲೇಬಲ್ ಆಗ್ತಾವೆ ಇದರಲ್ಲಿ ಕನ್ನಡ ಮಾಧ್ಯಮದಲ್ಲಿದೆ ಎಲ್ಲವೂ ಕೂಡ ಕನ್ನಡದಲ್ಲಿ ವಿವರವಾಗಿ ಲೋದಿಂದ ಹೈ ಲೆವೆಲ್ವರೆಗೆ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಡಿಯೋಸ್ ಪ್ಲಸ್ ಪಿ ಡಿ ಎಫ್ ನೋಟ್ಸ್ ಮೋಕ್ ಟೆಸ್ಟ್ ಎಲ್ಲ ಇರ್ತಕ್ಕಂಥದ್ದು ಇರ್ತವೆ ರಿಕಾರ್ಡೆಡ್ ಇರ್ತವೆ ಇವೆಲ್ಲವೂ ಕೂಡ ಸೊ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ನೀವು ಅವಾಗ ನೀವು ಕ್ಲಾಸಸ್ಗಳನ್ನು ನೋಡಬಹುದು ಒನ್ ಇಯರ್ ವ್ಯಾಲಿಡಿಟಿದೊಂದಿಗೆ ಬರುತ್ತೆ ಇದು ಒಂದು ವರ್ಷದವರೆಗೆ ನೀವು ಎಷ್ಟು ಬೇಕಾದಷ್ಟು ಸಲ ಈ ಕ್ಲಾಸಸ್ಗಳನ್ನು ನೋಡಬಹುದು ಈ ಬ್ಯಾಚ್ಗೆ ಸೇರ್ಕೋಬೇಕು ಅಂತಂದರೆ ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್ ಏನಿದೆ ಅದರ ಆ ಆ್ಯಪನ್ನು ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಪ್ಲೇಸ್ಟೋರ್ ನೀವು ಆ ಒಂದು ಆಪ್ ಕ್ರಾಂತಿವೀರ ಬ್ಯಾಚ್ ಗೆ ಜಾಯಿನ್ ಆಗ್ಬಹುದು ಇಲ್ಲ ಅಂತಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ನಮ್ಮ ಆಪ್ ಲಿಂಕ್ ಇರುತ್ತೆ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಈ ಬ್ಯಾಚ್ ಗೆ ಸೇರ್ಕೋಬಹುದು ಈಗಲಿಂದಲೇ ನಿಮ್ಮ ತಯಾರನ್ನ ನೀವು ನಡೆಸಬಹುದಾಗಿದೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಕಳಿಸ್ರಿ ಆಮೇಲೆ ಅದರ ಜೊತೆಗೆ ನಿಮ್ಮ ವಾಟ್ಸಪ್ ಆಗಿರಬಹುದು ಆಮೇಲೆ ಟೆಲಿಗ್ರಾಮ್ ಆಗಿರಬಹುದು ಫೇಸ್ಬುಕ್ ಆಗಿರಬಹುದು ಈ ಎಲ್ಲ ಗ್ರೂಪ್ಸ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್